ಸರ್ ಅಲ್ಲಿ ಮೇಲ್ಗಡೆ ಗೋಡೆ ಮೇಲೆ ಡೋರ್ ಮೇಲೆ ಕಂಬದ ಮೇಲೆ ಯಾರು ಹತ್ತಂಗಿಲ್ಲ, ಕೆರೆ ಕೊಡದಲ್ಲಿ ಅಲ್ಲಿ ಇಳಿಯಂಗಿಲ್ಲ, ಮೇಲ್ಗಡೆ ಪ್ಯಾಲೆಸ್ ಲಾಸ್ಟ್ ಇರುತ್ತೆ, ತಂಗ ಹೋಗ್ಬಿಟ್ಟು ರಿಟರ್ನ್ ಬರ್ಬೇಕು. ಇವತ್ತು ಏನಪ್ಪ ಅಂತಂದ್ರೆ, ನಾವು ನಮ್ಮ ಊರಿಂದ ಒಂದು ಟೂರಿಸಂ ಪ್ಲೇಸ್ ಆಗಿರೋಂತ ಕವಲೆ ದುರ್ಗ. ಸೊ ಇದೊಂದು ಕೋಟೆಯ ಜಾಗ. ಸೊ ನೀವು ಗೂಗಲ್ ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗೂಗಲ್ ಲಿಂಕ್ನ. ಸೊ ಕವಲೆ ದುರ್ಗ ಒಂದು ಹಳೆ ಒಂದು ಕೋಟೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ಬಂದ್ಬೋದು. ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಒಂದು ತೀರ್ಥಹಳ್ಳಿ ಹತ್ರ ಬರಕಿದ್ದೀನಿ. ಆಕ್ಚುಲಿ ಅವರು ಶಿವಮೊಗ್ಗದಿಂದ ಬರಬೇಕು. ಸೊ ಶಿವಮೊಗ್ಗದಿಂದ ಬಂದಿದ್ದಾರೆ. ನಮ್ಮ ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ತೀರ್ಥಹಳ್ಳಿ. ಅವ್ರಿಗಾಗಲೇ ಬಂದು ತಿಂದು ಹಿಂದೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮಗಾಗಿ ವೇಟ್ ಮಾಡ್ತಿದ್ದಾರೆ. ಸೊ ನಾವು ಸುಳ್ಳೆಲ್ಲ ಹೇಳಿ ನಿಧಾನಕ್ಕೆ ಹೊರಡ್ತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ಮಳೆ ಜಾಸ್ತಿ ಇತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಹೊರಟಿದ್ದೀವಿ. ಮಳೆ ಕಡಿಮೆ ಆಗಿದೆ. ಸೊ ರೋಡೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ, ನೋಡ್ಬೋದು. ಇಲ್ಲೆಲ್ಲ ಮಳೆ ಬಂದರೆ ಫುಲ್ಲು ಕತ್ಲೆ ಆಗಿಬಿಡುತ್ತೆ. ಸೊ ನಿಮಗೆ ಯಾವ ಟೈಮಿಂಗ್ಸ್ ಥರ ಕಾಣಿಸ್ತೀವಿ ಅಂತ ನನಗಂತೂ ಗೊತ್ತಿಲ್ಲ. ಟೈಮ್ ಇನ್ನು 9:00 ಆಗಿದೆ. ಸೊ ವೆದರ್ ನೋಡಿದ್ರೆ ನಿಮ್ಗೆ ಒಳ್ಳೆ 6:00 ಥರ ಕಾಣುತ್ತೆ. ಈ ಕಡೆ ಮಲೆನಾಡು ಸೈಡಲ್ಲೆಲ್ಲ ಸೇಮ್ ಇದೇ ಥರ ವೆದರ್ ನಿಮಗೆ. ಸೊ ನೋಡ್ಬೋದು ರೋಡ್ಗಳೆಲ್ಲ ಚಿಕ್ಕ ಚಿಕ್ಕಿರುತ್ತೆ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಬಾಬು ಅವರು ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಅದು ಹೇಳಿದ್ನಲ್ಲ, ಪವನ್ ಮಲ್ನಾಡ್ ಡೈರೀಸ್ ಯೂಟ್ಯೂಬ್ ಚಾನಲ್, ಅವರು ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹೋಗಿ ಅವ್ರ ಜೊತೆಗೆ. ಸೊ ಅಲ್ಲಿಗ ಭೇಟಿ ಮಾಡಿಕೊಂಡು ಅಲ್ಲಿಂದ ಡೆಸ್ಟಿನೇಷನ್ಗೆ ಹೋಗ್ಬೋದು. ಸೊ ಇನ್ನೀಗ ತೀರ್ಥಹಳ್ಳಿಯಿಂದ ಇದು ಆಗುಂಬೆ ರೋಡ್ ಅಂತಾರೆ. ಸೊ ಆಗುಂಬೆ ರೋಡ್ ಇದ್ದೀವಿ. ಬಟ್ ನಾವು ಆಗುಂಬೆ ಕಡೆ ಹೋಗಲ್ಲ, ಈ ಕಡೆ ಸಾವಿರ ಮುಂಚೆ ಉಪ್ಪಿನಪೇಟೆ ಆ ರೋಡಲ್ಲಿ ಹೋಗಿ ಡೇವಿಯೇಷನ್ ತಗೊಂತೀವಿ. ಸೊ ನಾವೀಗ ಎಕ್ಸಾಕ್ಟ್ ಆಗಿ ತೀರ್ಥಹಳ್ಳಿಯ ಗಾಂಧಿ ಚೌಕ ಅಂತಾರೆ ಇದಕ್ಕೆ. ಸೊ ಅಲ್ಲಿದ್ದೀವಿ, ಅಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ, ನಾವು ಡೆಸ್ಟಿನೇಷನ್ ಹತ್ರ ಬಂದಿದ್ದೀವಿ. ನಾವು ಬಂದ್ವಿ ಪೆಟ್ರೋಲ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ಇಲ್ಲೇ ಕಡಿಮೆ, ಇಲ್ಲೇ ಮಳೆ ಕಡಿಮೆ, ಅಲ್ಲಿ ಸಿಕ್ಕಾಪಟ್ಟೆ ಮಳೆ. ಹೌದಣ್ಣ, ಯಾಕೆ ಈ ಕಡೆ ಹೋಗೋಣ ಮೇಲ್ಗಡೆ ಮಾಡೋಣ ರೀ. ಹೇಳೋಣ, ಇಲ್ಲ ಹೋಗದ ಓಕೆ. ನಾವು ಈಗ ನಿಂತ್ಕೊಂಡು ಒಂದು ಸ್ವಲ್ಪ ಬೈಸ್ಕೊಂಡು ಹೊರಟಿದ್ದೀವಿ. ಸೊ ಇಲ್ಲಿಂದ ಕವಲೇ ದುರ್ಗಕ್ಕೆ ಒಂದು 20-25 kilometers ಆಗುತ್ತೆ.
ಸೊ ನಾವೀಗ ಸಾಗರ ಮುಂಚಾಡಿ ತಿಂಗಳೆ ಆರು ಹೊಡೆಯಲು ಹೋಗ್ತಾಯಿಲ್ಲ. ಸೊ ಸ್ವಲ್ಪ ಪ್ಲ್ಯಾನ್ ಬದಲಾಗಿದೆ. ಸೊ ನಾವೀಗ ಆಗುಂಬೆ ಕಡೆಯಿಂದ ಹೋಗ್ತಾ ಇದ್ದೀವಿ. ಮೊನ್ನೆ ದಾಟಲ್ ಹೋಗಾದ್ಮೇಲೆ ಒಂದು ರೈಟಿಗೆ ಒಂದು ಸ್ಕೂಲ್ ಸಿಗುತ್ತೆ ಅಲ್ಲಿ ನಿಲ್ತೀವಿ ರೈಟಿಗೆ. ಸೊ ಇಲ್ಲಿ ನಾವು ಡಿವಿಯೇಷನ್ ತಗೊಳ್ಬೇಕು. ಯಾವುದು ಒಂದು ಸ್ಕೂಲ್ ಇದೆ ಬೆಳಲಕೊಪ್ಪ. ಸೊ ಈ ಬೆಳಲಕೊಪ್ಪದಿಂದ ನಾವು ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿಂದ ಒಂದು ಸ್ವಲ್ಪ ರೋಡು ಸಣ್ಣ ರೋಡು ಸರಿಯಾಗಿ ಒಡೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಈ ಥರ ಟ್ರಿಪ್ಪು ಟ್ರಕ್ಕಿಂಗು ಆ ಥರ ಎಲ್ಲ ಹೋಗ್ಬೇಕಂದ್ರೆ ಮೆಟೀರಿಯೋ ಬೆಸ್ಟು. ಸೊ ನಮ್ಮದು ಬೆಸ್ಟೇ. ಸೊ ಇದೇನು ಅಂದರೆ ಸಿಟಿಗಳಲ್ಲೆಲ್ಲ ಬೆಸ್ಟು ಗಾಡಿ. ಸೊ ಈ ಥರ ನೀವು ಟೂರಿಸಮ್ ಪ್ಲೇಸ್ಗೆ ಇದನ್ನು ಫುಲ್ಲು ಏನು ಟೂರಿಸಮ್ ಪ್ಲೇಸ್ ಥರ ಆಗಿಲ್ಲ, ಬಂದು ಹೋಗ್ತಾರೆ ಜನಗಳು. ಸೊ ತೀರ್ಥಹಳ್ಳಿಯಿಂದ ಬಂದರೆ ನಿಮಗೆ ಒಂದು 20 kilometers ನೋಡಿ ರೋಡ್ಗಳ ಮೇಲೆ ಜನಗಳು. ಈ ಜನ ಮಾತ್ರ ನಂಬೋದು, ಈ ಎಣ್ಣೆ ಮಾತ್ರ ನಂಬೋಕ್ಕೆ ಆಗಲ್ಲ. ಅದು ಹೆಂಗೆಂಗೆ ಆಡ್ತವೆ ಅಂತಲೇ ಗೊತ್ತಾಗಲ್ಲ. ನೋಡ್ಬೋದು ನೀವೆಲ್ಲ ಒಳ್ಳೆ ಫುಲ್ಲು ಹಳ್ಳಿ ಒಳಗಡೆನೇ ಹೋದಂಗೆ ಅನಿಸುತ್ತೆ. ಸೊ ಇದೆಲ್ಲ ಗದ್ದೆ ತೋಟಗಳ ಜಾಗ. ಅದರ ಮಧ್ಯದಲ್ಲಿ ಅವಾಗೆಲ್ಲ ರಾಜರುಗಳು ಕೋಟೆಗಳನ್ನ ಮಾಡ್ಕೊಂಡಿದ್ರು. ಸೊ ಇದು ನೋಡ್ಬೋದು, ಆ್ಯಕ್ಚುಲಿ ಇದ್ರ ಮುಂದೆ ಕೋಟೆಗಳೆಲ್ಲ ಇದೆ. ಸೊ ಒಂದು ಸ್ವಲ್ಪ ಧ್ವಂಸಾಗಿ ಹೋಗಿದೆ ಅಂದರೆ ಒಬ್ಬಟ್ಟಲ್ಲೆಲ್ಲ ಧ್ವಂಸಾಗಿ ಹೋಗಿದೆ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಅದು ಕೆಳದಿ ರಾಜ ಇದ್ದಂತಹ ಒಂದು ಕೋಟೆ. ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಬಿಸಿಲು ಬಂದಿದೆ, ಇನ್ನೂ ಸಕ್ಕತ್ತ ಕಾಣೋದಿಲ್ಲ. ಬನ್ನಿ ಹೋಗೋಣ. ಒಂದು ಕ್ವಶನ್ ಅಂದರೆ ನಾನು ಮೊದಲೇ ಹೋಗ್ತಾ ಇಲ್ಲ, ನಿಮ್ಗೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ನೀವು ಎಲ್ಲ ಪ್ಲೇಸ್ನ ನೋಡ್ದಂಗೆ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಇರೋದು ಮಲೆನಾಡಲ್ಲೇ. ಸೊ ಆ ಥರ ವೀಕೆಂಡ್ಸ್ ಆ ಥರ ಏನಾಯಿತು ಅಂದರೆ ಅಲ್ಲೆಲ್ಲ ಬರ್ತಿರ್ತೀನಿ. ನನ್ನ ವೀಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಂಥ ಹಲವಾರು ಪ್ಲೇಸ್ಗಳನ್ನ ತೋರಿಸ್ತೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಒಂದು ಪ್ಲೇಸ್ನ ಲಿಂಕು. ಸೊ ಕೆಲವೊಂದು ಪ್ಲೇಸ್ನ ಲಿಂಕ್ ನೀವು ಹಾಕಲ್ಲ, ಯಾಕಂದರೆ ಅದೆಲ್ಲ ಅನ್ಎಕ್ಸ್ಪ್ಲೋರಬಲ್. ಏನಕ್ಕೆ ಅಂತಂದರೆ ಜಾಗ ಯಾರಿಗೂ ಗೊತ್ತಿರಲ್ಲ, ಚೆನ್ನಾಗಿರುತ್ತೆ ಜಾಗ ಎಲ್ಲ ಬಂದು ಆ ಜಾಗ ನಾವು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಕೆಲವೊಂದು ಪ್ಲೇಸ್ನ ಡಿಸ್ಕ್ರಿಪ್ಷನ್ ಹಾಕೋಕ್ಕಾಗಲ್ಲ. ಬರ್ತಿದ್ವಿ. ಸೊ ನಾವೀಗ ಆಗಂಗೆ ರೋಡ್ ಬಂದಿರೋದ್ರಿಂದ ಈ ಕಡೆ ಬರ್ತಿದ್ವಿ. ಸೈಟ್ ಬಂದರೆ ಆ ಕಡೆ ನಾವು ಸ್ವಲ್ಪ ಮುಂದೋಗೋಣ. ಎಷ್ಟು ಗಂಟೆ ನಾವು ಮುಂದೊಂದು ಸಾಕು. ಸೊ ಇಲ್ಲೊಂದು ದೊಡ್ಡ ಕೆರೆ ಇದೆ ನೋಡ್ಬೋದು. ಇಷ್ಟು ನಾವು ಕೆರೆ ಕಡಿಮೆ ಇದೊಂದು ಒಳ್ಳೆ ಪ್ಲೇಸು ನೋಡ್ತಿರ್ಬೋದು, ಒಳ್ಳೆ ಕೆರೆ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಎಂಟ್ರೆನ್ಸು. ಎಂಟ್ರೆನ್ಸ್ ಹತ್ರ ಬಂದ ತಕ್ಷಣ ನಮ್ಮ ಮೈಕ್ ಹೊಗೆ ಹಾಕೊಂತು ನಾವು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಮಾತಾಡಿದ್ದು ಏನೂ ಕೇಳಿಸಿಲ್ಲ.
ಇಲ್ಲಿಂದ ಮುಂದೆ ಬಂದರೆ ನಿಮಗೆ ಇಲ್ಲಿ ದೇವಸ್ಥಾನಗಳು ಸಿಗುತ್ತೆ, ಆಮೇಲೆ ಅಲ್ಲಿ ಜಾತ್ರೆಗಳು ನಡೆಯುತ್ತೆ ವರ್ಷ ವರ್ಷ. ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಪಾರ್ಕಿಂಗ್ ಝೋನು, ಸೊ ಪಾರ್ಕಿಂಗ್ ಝೋನಲ್ಲಿ ಬಂದು ನಿಂತಿದ್ದೀವಿ ನಾವು. ಸೊ ಈ ಪಾರ್ಕಿಂಗ್ ಝೋನಲ್ಲಿ ಎಲ್ಲರದ್ದು ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾರೆ, ಏನಕ್ಕಂದರೆ ಯಾರಾದರೂ ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ತಂದಿದ್ದರೆ ಅಥವಾ ಡ್ರಿಂಕ್ಸ್ ಏನಾದರೂ ತಂದಿದ್ದರೆ. ಆಮೇಲೆ ಆ್ಯಕ್ಷನ್ ಕ್ಯಾಮ್ರಾಗಳು, ಅಂದರೆ ಆ್ಯಕ್ಷನ್ ಕ್ಯಾಮ್ರಕ್ಕೆ ಅಲೋ ಇದೆ, ಬಟ್ ಬೇರೆ ಕ್ಯಾಮ್ರಾಗಳನ್ನೇನಾದರೂ ತರೋದಾದರೆ, ಆಮೇಲೆ ಡ್ರೋನ್ ಏನಾದರೂ ತೊಗೊಂಬರೋದಾದರೆ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಡ್ರೋನ್ ಎಲ್ಲ ಅಲೋ ಇಲ್ಲ, ಏನಕ್ಕಂದರೆ ಅದು ಹೈಟ್ ಇರೋ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿಂದ ಏನಾದರೂ ಡ್ರೋನ್ ಏನಾದರೂ ಹೆಚ್ಚು ಕಮ್ಮಿಯಾಗಿ ಎಲ್ಲ ಕೆಳಗೆ ಬಿತ್ತು ಅಂದರೆ ಜನ ಅದನ್ನು ತೊಗೊಂಬರೋಕ್ಕೆಲ್ಲ ಹೋಗ್ತಾರೆ ಅನ್ನೋಕ್ಕಾಗಿ. ಸೊ ಆ ಥರ ಇನ್ಸಿಡೆಂಟ್ಗಳು ತುಂಬ ಕಡೆ ನಡೆದಿದೆ, ಅದಕ್ಕೆ ಬ್ಯಾಗನ್ನೆಲ್ಲ ಇಲ್ಲೇ ಚೆಕ್ ಮಾಡಿ ಮುಂದೆ ಬಿಡ್ತಾರೆ. ಬನ್ನಿ ನಾವು ಹಂಗೆ ಮುಂದೆ ಹೋಗೋಣ. ಸರ್ ಅಲ್ಲಿ ಮೇಲ್ಗಡೆ ಗೋಡೆ ಮೇಲೆ ಡೋರ್ ಮೇಲೆ ಕಂಬದ ಮೇಲೆ ಯಾರು ಹತ್ತಂಗಿಲ್ಲ, ಕೆರೆ ಕುಳದಲ್ಲಿ ಇಳಿಯಂಗಿಲ್ಲ, ಮೇಲ್ಗಡೆ ಪ್ಯಾಲೆಸ್ ಲಾಸ್ಟ್ ಇರುತ್ತೆ, ತಂಗೆ ಹೋಗ್ಬಿಟ್ಟು ರಿಟರ್ನ್ ಬರಬೇಕು. ಇಲ್ಲ ಬಟ್ರ ಮನೆಗೆ ಹೋಗ್ಬೇಕು, ಅರ್ಥ ಬರಕ್ಕೆ ಕರ್ಕೊಂಡು ಬರಕ್ಕೆ ಹೋಗ್ಬೇಕು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವಿನ್ನು ಕೋಟೆ ನೋಡೋದು ಬಾಕಿ ಇದೆ. ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋಂಥ ನೆಕ್ಸ್ಟ್ ಕೋಟೆ ವಿಡಿಯೋ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.